ಬಿಜೆಪಿ ಈಗ ಅಳೆದು ತೂಗಿ ಮೂರನೇ ಪಟ್ಟಿಯನ್ನ ಕೂಡ ರಿಲೀಸ್ ಮಾಡಿದೆ. 10 ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ ತನ್ನ ಮೂರನೇ ಪಟ್ಟಿಯಲ್ಲಿ. ರಾಜಕುಮಾರ್ ಪಾಟೀಲ್ ಟಿಕೆಟ್ ಅನ್ನ ದಕ್ಕಿಸಿಕೊಂಡಿದ್ದಾರೆ. ಇನ್ನು ಕೊಪ್ಪಳದಲ್ಲಿ ಶ್ರೀಮತಿ ಮಂಜುಳಾ ಅಮರೇಶ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ ಬಿಜೆಪಿ. ಇನ್ನು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ಅವರು ಪ್ರಭಾವಿ ನಾಯಕರಾಗಿದ್ರು, ಆದ್ರೆ ಈಗ ಅವರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಅವರ ಬದಲು ಈಗ ಮಹೇಶ್ ಟೆಂಗಿನಕಾಯಿ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಇನ್ನು ಹೆಬ್ಬಾಳದಿಂದ ಕಟ್ಟ ಜಗದೀಶ್ ಅವರು ಟಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ. ಹಗರಿ ಬೊಮ್ಮನಹಳ್ಳಿಯಿಂದ ಶ್ರೀ ಬಿ ರಾಮಣ್ಣ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಮಹದೇವಪುರದಿಂದ ಅರವಿಂದ ಲಿಂಬಾವಳಿ ಅವರ ಪತ್ನಿಯಾದಂತಹ ಮಂಜುಳಾ ಅವರು ಟಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಬಿಜೆಪಿ ಅಳೆದು ತೂಗಿ 10 ಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಇನ್ನೂ ಕೂಡ 2 ಕ್ಷೇತ್ರಗಳನ್ನ ಬಾಕಿ ಉಳಿಸಿಕೊಂಡಿದೆ, ಶಿವಮೊಗ್ಗ ನಗರ, ಅದೇ ರೀತಿಯಾಗಿ ಮಾನ್ವಿ. 2 ಕ್ಷೇತ್ರಗಳಲ್ಲಿ ಕೂಡ ಕಗ್ಗಂಟಾಗಿರೋದ್ರಿಂದ 2 ಕ್ಷೇತ್ರಗಳ ಟಿಕೆಟ್ ಅನ್ನ ಬಾಕಿ ಉಳಿಸಿಕೊಂಡಿದೆ. ಇನ್ನೆರಡು ಕ್ಷೇತ್ರಗಳ ಟಿಕೆಟ್ ಅನ್ನ ಯಾವಾಗ ಘೋಷಣೆ ಮಾಡುತ್ತೆ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಾಗುತ್ತೆ. ಈಗಾಗಲೇ ಬಿಜೆಪಿಯಲ್ಲಿ 3 ಪಟ್ಟಿ ಬಿಡುಗಡೆ ಆಗಿರೋದ್ರಿಂದ ಮೊದಲ ಪಟ್ಟಿ ಬಿಡುಗಡೆಯಾದ ಬೆನ್ನಲ್ಲೇ ಅನೇಕರು ಬಂಡಾಯವೆದ್ದು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಇನ್ನೂ ಕೂಡ ಅನೇಕರು ಬಂಡಾಯವೇಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ
ಬಿಜೆಪಿಯಲ್ಲಿ 62 ಜನರು ಬಂಡಾಯವೆದ್ದಿದ್ದಾರೆ, ಅದರಲ್ಲಿ ಅನೇಕರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗೋರಿದ್ದಾರೆ ಅನ್ನುವಂಥ ಒಂದು ಸುದ್ದಿಯನ್ನ ಕೂಡ ಕೊಟ್ಟಿದ್ರು. ಹಾಗಾದ್ರೆ ಇನ್ನು ಯಾವೆಲ್ಲ ನಾಯಕರು ಬಂಡಾಯವೆದ್ದು ಬಿಜೆಪಿಯಿಂದ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ, ಕಾದು ನೋಡ್ಬೇಕು.